ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರಿಸ್. ಏನು ಗುರು ಮ್ಯಾಟ್ರು ಅಂತಂದ್ರೆ ಇವತ್ತೆಲ್ಲ ಬೆಂಗಳೂರವ್ರಿಗೆ ಒಂಥರ ರಿಫ್ರೆಶ್ ಆಗೋಗ್ಬಿಟ್ಟಿರ್ತೈತೆ ಮಳೆ ಬಂದಿರೋದ್ರಿಂದ. ಹೆವಿ ಅಂದರೆ ಹೆವಿ ಮಳೆ ಬಂತು. ಒಂದೊಂದು ಕಡೆ ಅಂತೂ ಹೆಬ್ಬಾಳ್ಗೋಗಿದೆ. ಇವತ್ತು ರೋಡೆಲ್ಲ ಒಂಥರ ಸಮುದ್ರ ಆಗೋಗ್ಬಿಟ್ಟೈತೆ. ಹೆಬ್ಬಾಳ್ ಹೈವೇ ಅಂತೂ ಫುಲ್ಲು ಕಾಲಿಕ್ಕಂಗಿಲ್ಲ. ಆ ಥರ ಆಗೋಗ್ಬಿಟ್ಟೈತೆ ಪರಿಸ್ಥಿತಿ. ಸೈಲೆನ್ಸರಿಗೆ ನೀರು ಹೋಗೋದಂತ ಬಾಕಿ ಇತ್ತು ಗುರು. ಇವತ್ತು ಆರು ಇಂಜಿಗೆ ನೀರು ನಿಂತೈತೆ. ಕಿಲೋಮೀಟ್ರ್ ಗಟ್ಟಲೆ ನಿಂತೈತೆ ನೀರು. ಆ ಥರ ಸೊ ಅದೇ ಒಬ್ಬೊಬ್ರು ಖುಷಿ ಆಗುತ್ತೆ, ಒಬ್ಬೊಬ್ರಿಗೆ ಈ ಥರ ಆಗುತ್ತೆ ಹಾವಳಿಗಳು. ಸೊ ಅಂತೂ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ಮಳೆಯಲ್ಲಿ ನೆನ್ಕೊಂಬಂತು ಅಂದರೆ ಈ ಹಾಟ್ ಕಂಡೀಷನ್ಸಲ್ಲಿ. ಸೊ ಬೆಂಗಳೂರವ್ರಿಗಂತೂ ಖುಷಿ ಆಗಿರುತ್ತೆ. ಇವಾಗ ಈ ನ್ಯೂಸ್ ಕೇಳೋದ್ರಿಂದ ಬೆಂಗಳೂರವ್ರಿಗೆಲ್ಲ ಬೇಜಾರಾಗುತ್ತೆ. ಏನಕ್ಕೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ಡಿಮೆರಿಟ್ ಪಾಯಿಂಟ್ ಸಿಕ್ಕಿದೆ ICCಯಿಂದ. ಸೊ ಹೆಂಗಪ್ಪ ಸಿಕ್ತು ಈ ಡಿಮೆರಿಟ್ ಪಾಯಿಂಟ್ ಅಂತಂದರೆ, ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇರುತ್ತಲ್ಲ ಇಂಡಿಯಾದು, ಇಂಡಿಯಾ ವರ್ಸಸ್ ಶ್ರೀಲಂಕಾದಲ್ಲಿ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಬೆಂಗಳೂರಲ್ಲಿ ಆಗುತ್ತೆ. ಈ ಪಿಚ್ಚು ನಿಮಗೆ ಗೊತ್ತಿರೋದೇನೆ ಹೆಂಗೆಂಗಾಯಿತು ಅಂತ, ಹೆಂಗೆಂಗೆ ಎದ್ದೆದ್ದು ಎತ್ತೆ ಎತ್ತ ತಿರುಗ್ತಿತ್ತು ಅಂತ ಗೊತ್ತಿರೋದೇ ನಿಮಗೆ. ಮೊಹಾಲಿಗಿಂತ ಒಂಥರ ಅಧ್ವಾನದ ಪಿಚ್ ಅಂತಲೇ ಹೇಳ್ಬೋದು. ಮೊಹಾಲಿಲೇ ಸ್ವಲ್ಪ ತಿರುಗ್ತಾ ಇತ್ತು, ಸ್ವಲ್ಪ ಜಾಸ್ತಿ ತಿರುಗ್ತಾ ಇತ್ತು. ಇಲ್ಲಿ ಅದಕ್ಕಿಂತ ಜಾಸ್ತಿ ತಿರುಗ್ತಾ ಇತ್ತು. ಇನ್ಫ್ಯಾಕ್ಟ್ ವೇರಿಯಬಲ್ ಬೌನ್ಸ್ ಇತ್ತು. ವಿರಾಟ್ ಕೊಹ್ಲಿ ಹೆಂಗೆ ಔಟ್ ಆದರು ಅಂತ ಕೂಡ ನೋಡಿರ್ತೀರ ಎರಡು ಮ್ಯಾಚಲ್ಲೂ ಕೂಡ. ಸೊ ನಾವು ರೀಸನ್ಸ್ ಕೊಡೋಂಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದ್ವಿ. ಬಟ್ ಜವಗಲ್ ಶ್ರೀನಾಥ್ ಅವರು ಮ್ಯಾಚ್ ರೆಫ್ರಿ ಆಗಿದ್ದು. ಸೊ ಇವರೇ ಹೇಳಿದ್ದಾರೆ, ಸೊ ಈ ಒಂದು ಪಿಚ್ಚು ಆಟಾಡೋಕ್ಕೆ ಕರೆಕ್ಟಾಗಿ ಇರಲಿಲ್ಲ, ಒಂಥರ ಫೇರ್ ಗೇಮ್ ಇರಲಿಲ್ಲ ಈ ಒಂದು ಪಿಚ್ಚಲ್ಲಿ. ಎರಡು ಬ್ಯಾಟಿಂಗಿಗೂ ಬೌಲಿಂಗಿಗೂ ಒಂಥರ ಈಕ್ವಲ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಆದ್ದರಿಂದ ಈ ಪಿಚ್ಗೆ ಡಿಮೆರಿಟ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಸೊ ಇದು ICCಗೆ ಅಂದರೆ ICCಯಿಂದನೇ ನೇಮಕ ಆಗೋದು ಇವರು ಮ್ಯಾಚ್ ರೆಫ್ರಿಗಳು. ಮ್ಯಾಚ್ ರೆಫ್ರಿ ICCಗೆ ಕೊಟ್ಟಿದ್ದಾರೆ, ಅಲ್ಲಿಂದ BCCIಗೆ ಫಾರ್ವರ್ಡ್ ಆಗಿದೆ ಇದು. ಸೊ ಬೆಂಗಳೂರು ಸ್ಟೇಡಿಯಂ ಹೆಸರಲ್ಲಿ ಒಂದು ಡಿಮೆರಿಟ್ ಕ್ರೆಡಿಟ್ ಪಾಯಿಂಟು ಸೊ ಬಂದಿದೆ. ಇನ್ನೇನಾದರೂ ನಾಲ್ಕು ಕ್ರೆಡಿಟ್ ಪಾಯಿಂಟ್ ಏನಾದರೂ ಅಂದರೆ ಡಿಮೆರಿಟ್ ಪಾಯಿಂಟ್ಸ್ ಏನಾದರೂ ಬಂತು ಅಂತಂದರೆ ಬೆಂಗಳೂರು ಸ್ಟೇಡಿಯಂಗೆ. 5 ವರ್ಷದಲ್ಲಿ ಏನಾದರೂ 5 ಡಿಮೆರಿಟ್ ಪಾಯಿಂಟ್ ಬಂತು ಅಂತಂದರೆ ಒಂದು ಸ್ಟೇಡಿಯಂ, ಅದು ಯಾವ್ದಾರ ಸ್ಟೇಡಿಯಂ ಆಗಲಿ, ಬೆಂಗಳೂರು ಸ್ಟೇಡಿಯಮ್ ಅಥವಾ ಯಾವ್ದಾರ ಸ್ಟೇಡಿಯಂ ಆಗಲಿ, ಒಂದು ಡಿಮೆರಿಟ್ ಪಾಯಿಂಟ್ ಏನಾದರೂ ಬಂತು ಅಂತಂದರೆ, ಅಂದರೆ 5 ಏನಾದರೂ ಡಿಮೆರಿಟ್ ಪಾಯಿಂಟ್ 5 ವರ್ಷದಲ್ಲಿ ಬಂತು ಅಂತಂದರೆ, ಸೊ ಆ ಸ್ಟೇಡಿಯಂನ 1 ವರ್ಷ ಬ್ಯಾನ್ ಮಾಡ್ತಾರೆ. ಯಾವ ಮ್ಯಾಚಸ್ನು ಆಡ್ಸೋದಕ್ಕೆ ಆ ಸ್ಟೇಡಿಯಮಲ್ಲಿ ಬಿಡೋದಿಲ್ಲ, ಕಳಪೆ ಪಿಚ್ ಅಂತ. ಸೊ ಅದು ಡಿಸೈಡ್ ಮಾಡಿಬಿಡ್ತಾರೆ ICCಯವರು. ICC ಇವೆಂಟ್ ಯಾವುದು ಆಗೋದಕ್ಕೆ ಅಲ್ಲಿ ಬಿಡೋದಿಲ್ಲ ಆ ಸ್ಟೇಡಿಯಮಲ್ಲಿ. 1 ಪಾಯಿಂಟು ನಮ್ಮ ಬೆಂಗಳೂರಿಗೆ ಇವಾಗ ಸಿಕ್ಕಿದೆ. ಇನ್ನು ಈ ಒಂದು ಪಾಯಿಂಟ್ ಇದೆಯಲ್ಲ, ಇದು 5 ವರ್ಷದವರೆಗೂ ಇರುತ್ತೆ. 5 ವರ್ಷ ಆದಮೇಲೆ ಇದು ಒಂದು ಎಕ್ಸ್ಪೈರ್ ಆಗೋದು, ಒಂಥರ ಫೈಯರ್ ಪ್ಲಾನ್ ಇದ್ದಂಗೆ. 5 ವರ್ಷ ಆದಮೇಲೆ ಇದು ಎಕ್ಸ್ಪೈರ್ ಆಗೋದು. ಸೊ ಅಲ್ಲಿವರೆಗೂ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ನಮ್ಮ ಪಿಚ್ನ. ಸೊ ನೆಟ್ಟಿಗೆ ಪಿಚ್ನ ಕೊಡಬೇಕು, ಕ್ಯೂರೇಟರ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಕರೆಕ್ಟಾಗಿ ಪಿಚ್ನ ಮಾಡಿಬಿಟ್ಟು. ಸೊ ಒಂಥರ ಇವನ್ ಆಗಿರಬೇಕು ಕಾಂಟೆಸ್ಟ್, ಆ ಥರ ಕೊಡಬೇಕು. ಈ ಥರ ಬಿದ್ದು ವೈಡಲ್ಲಿ ಬಿದ್ದಿದ್ದ ಬಾಲು ಬಂದ್ಬಿಟ್ಟು ನಿಮಗೆ ಬೋಲ್ಡಿ ಹೊಡೆಯೋದು ಆ ಥರ ಎಲ್ಲ ಪಿಚ್ನ ಎಲ್ಲ ಕೊಡೋಕೆ ಹೋಗ್ಬಾರ್ದು, ಅದೊಂಥರ ಅನ್ಫೇರ್ ಅಂತ ಅನ್ಸ್ಬಿಡುತ್ತೆ. ಇನ್ಫ್ಯಾಕ್ಟ್ ಈ ವಿಕೆಟಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದು ಶ್ರೇಯಸ್ ಅಯ್ಯರ್ ಅವರು, ಇವರೇ ಹೇಳಿದ್ದಾರೆ ಈ ಪಿಚ್ಚು ಚೆನ್ನಾಗಿರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ, ಬ್ಯಾಟಿಂಗ್ ಫ್ರೆಂಡ್ಲಿ ಇರಲಿಲ್ಲ ಈ ವಿಕೆಟು, ಬೌಲರ್ಸ್ ಫ್ರೆಂಡ್ಲಿ ಆಗಿತ್ತು, ಇನ್ಫ್ಯಾಕ್ಟ್ ಸ್ಪಿನ್ನರ್ಸ್ಗೆ ಹೆವಿ ಸಾತ್ ಕೊಡ್ತಾ ಇತ್ತು, ಆ ಥರ ಪಿಚ್ನ ರೆಡಿ ಮಾಡಿದ್ದಾರೆ ಅಂತ. ಸೊ ಜಾವಗಲ್ ಶ್ರೀನಾಥ್ ಅವರು ಅದೇ ನೆಗೆಟಿವ್ ಇಂಪ್ಯಾಕ್ಟ್ ನಾವು ಕೊಟ್ಟಿದ್ದಾರೆ ಈ ಒಂದು ಪಿಚ್ ಬಗ್ಗೆ. ಈ ಪಿಚ್ಚು ಒಂಥರ ಈಕ್ವಲ್ ಆಗಿರಲಿಲ್ಲ, ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರಲಿಲ್ಲ, ಅಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಅಂತಲ್ಲ, ಒಂಥರ ಇವನ್ ಆಗಿರಲಿಲ್ಲ ಕಾಂಟೆಸ್ಟು ಬ್ಯಾಟಿಂಗಿಗೂ ಬೌಲಿಂಗಿಗೂ ಅಂತ. ಸೊ ಈ ಪಿಚ್ಚು ಚೆನ್ನಾಗಿರಲಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ಕಳಪೆ ಪಿಚ್ ಅಂತ ನಿರ್ಧಾರ ಮಾಡಿಬಿಟ್ಟು ಬ್ಯಾಡ್ ಕ್ರೆಡಿಟ್ನ ಕೊಟ್ಟಿದ್ದಾರೆ. ಸೊ 1 ಕ್ರೆಡಿಟು ಆಗಿದೆ ಆಲ್ರೆಡಿ. ಅಂದರೆ ಯಾವ ಥರ ಕ್ರೆಡಿಟು ಅಂತಾರೆ, ನೆಗೆಟಿವ್ ಕ್ರೆಡಿಟ್ ಆಗಿದೆ. ಸೊ ICCಯಲ್ಲಿ ರಿಜಿಸ್ಟರ್ ಆಗಿದೆ ಬೆಂಗಳೂರು ಸ್ಟೇಡಿಯಂ ಹೆಸರಲ್ಲಿ. ನೀವು ಹೇಳ್ಬೋದು ಏನು ಗುರು, ಇದು ಜವಗಲ್ ಶ್ರೀನಾಥ್ ಅವರು ಬೆಂಗಳೂರವರು ಅಂದರೆ ಕರ್ನಾಟಕದವರು, ಏನಕ್ಕೆ ನಮ್ಮ ಸ್ಟೇಡಿಯಂಗೆ ಮೈನ್ ಸ್ಟೇಡಿಯಂಗೆ ಈ ಥರ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋತರ, ರೆಫ್ರಿ ಆಗಿದ್ರು ಏನಾಗಿದ್ರೋ ಗೊತ್ತಿಲ್ಲ. ಸೊ ಅವ್ರು ಕರ್ನಾಟಕಕ್ಕೆ ಈ ಥರ ಮಾಡ್ಬೋದಾ, ದ್ರೋಹ ಬಗಿಬೋದಾ ಅಂತ ಎಲ್ಲ ಕೇಳ್ಬೋದು. ಅವ್ರು ಕರೆಕ್ಟಾಗಿ ಅವ್ರ ಕೆಲಸ ಏನಿದೆ ಅದನ್ನು ಮಾಡಿದರೆ ಸ್ಟೇಡಿಯಂ ಬರೋದಿಲ್ಲ ಆಯ್ತಾ, ಇಲ್ಲಿ ವಿಕೆಟ್ ಬರುತ್ತೆ ಮೇನ್. ವಿಕೆಟಲ್ಲೇ ಬ್ಯಾಟರು ಬೌಲರು ಇಬ್ಬರೂ ಇಂಪ್ಯಾಕ್ಟ್ ಆಗೋದು. ಸೊ ಅಲ್ಲಿ ವಿಕೆಟ್ ಚೆನ್ನಾಗಿರ್ಬೇಕು, ಸ್ಟೇಡಿಯಂ ಹೆಂಗಾರು ಇಟ್ಕೋಗುರು ನೀನು. ಸೊ ವಿಕೆಟು ಕರೆಕ್ಟಾಗಿ ಕೊಡಬೇಕಷ್ಟೇ, ನೀನು ಬ್ಯಾಟಿಂಗಿಗೆ ಮತ್ತು ಬೌಲಿಂಗಿಗೆ ಫ್ರೆಂಡ್ಲಿ ಆಗಿರುವಂಥ ವಿಕೆಟ್ನ ಕೊಡಬೇಕು, ಇಬ್ಬರಿಗೂ ಸಾತ್ ಕೊಡುವಂಥ ವಿಕೆಟ್ನ ಕೊಡಬೇಕು. ನಿಮಗೆ ಬೌಲರ್ಸ್ಗಳಿಗೆ ಹೆವಿ ಅಂದರೆ ಹೆವಿ ಸಾತ್ ಕೊಡುವಂಥ ಪಿಚ್ನ, ಎಲ್ಲೋ ಬಿದ್ದು ಎಲ್ಲೋ ತಿರುವಂಥ ವಿಕೆಟ್ನ ಕೊಟ್ಬಿಡ್ತು ಅಂತಂದರೆ ಅವ್ರಿಗೆ ಈಸಿ ಆಗೋಗ್ಬಿಡೋದಿಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ಕ್ರೆಡಿಟ್ನ ಕೊಟ್ಟಿದ್ದಾರೆ. ಸೊ ಬ್ಯಾಡ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಒಂದು ರಿಜಿಸ್ಟರ್ ಆಗಿದೆ, ಏನೋ ಮಾಡೋಕ್ಕಾಗೋದಿಲ್ಲ. ಇನ್ನು 4 ರಿಜಿಸ್ಟರ್ ಆಗಬಾರ್ದು ಅಂತ ನಾವು ಅಂತ ಅಂದ್ಕೊಳ್ಳೋಣ. ಸೊ ಒಂಥರ ಯೂಟ್ಯೂಬರ್ಸ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತಲ್ಲ ಆ ಥರ ರಿಜಿಸ್ಟರ್ ಆಗಿದೆ ಇದು ಒಂಥರ. ಇನ್ನು 5 ವರ್ಷಕ್ಕೆ ಇದು ಎಕ್ಸ್ಪೈರ್ ಆಗೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೇನು ಅನಿಸ್ತಾ ಇದೆ ಜವಗಲ್ ಶ್ರೀನಾಥ್ ಅವರು ಈ ಒಂದು ಇಂಪ್ಯಾಕ್ಟ್ ಮಾಡಿದಾರಲ್ಲ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡುವ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಕೊಳ್ಳಿ ನಮ್ಮ ಚಾನಲ್ಗೆ. ಚಿಯರ್ಸ್ ಗಾಯ್ಸ್, ಬಾಯ್.